ಮುತ್ಯಾಲ ಮಡುಗು ಅಂತ ಬೆಂಗಳೂರಿಂದ ಒಂದು 30 ಕಿಲೋಮೀಟರ್ ದೂರದಲ್ಲಿದೆ. ಇದು ಇಲ್ಲಿ ಮುತ್ಯಾಲ ಮಡುಗು ಅಂತ ತಕ್ಷಣ ಫಾಲ್ಸ್ ಜ್ಞಾಪಕ ಬರುತ್ತೆ ಎಲ್ಲರಿಗೆ. ಇಲ್ಲಿ ನಮ್ಮ ಸ್ಥಳೀಯರಿದ್ದಾರೆ, ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿ ಯಾವ ತರ ಇದೆ ಇಲ್ಲಿ ಫೆಸಿಲಿಟಿ? ಒಂದು 40 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀನಿ, ಇವತ್ತು ಕೂಡ ಅವನು ಇಲ್ಲ. ಹಾಗಾಗಿ ಇದಾಗಂತಾನು ಮಾಡ್ತಾನೆ ಇದ್ದೀನಿ. ಇವತ್ತು ಈ ಸ್ಥಳೀಯರು ಹೇಳೋ ಪ್ರಕಾರ ಇಲ್ಲಿ ಮೊದಲೆಲ್ಲ ಈ ರೀತಿ ಮೆಟ್ಲಿದ್ದಿಲ್ವಂತೆ, ಏನೋ ಈಗ ಹೊಸ್ದಾಗ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬನ್ನಿ, ಆ ಮೆಟ್ಲು ಯಾವ ಥರ ಇದೆ ಮತ್ತು ಫಾಲ್ಸ್ ಯಾವ ಥರ ಇದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ದೀಪು ಹೆಬ್ಬಾಳೆಯಿಂದ ಬರ್ತಾ ಇದ್ದೀನಿ. ಈ ಫಾಲ್ಸಿಗೆ ಬಂದುಬಿಟ್ಟು ನಮ್ಮ ಫ್ರೆಂಡ್ ರೆಕಮೆಂಡ್ ಮಾಡಿದ್ದಾರೆ, ಸೊ ಅವ್ರ ಜೊತೆ ಬಂದಿದ್ದೀನಿ. ಇಟ್ಸ್ ಗುಡ್, ಸ್ಮಾಲ್ ಫಾಲ್ಸ್ ಇದ್ದರೂ ಇಟ್ಸ್ ವೆರಿ ಗುಡ್. ಎಂಜಾಯ್ ಮಾಡಿದ್ದೀರಿ, ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿ ಇವ್ರು ರಿಟರ್ನ್ ಹೋಗ್ತಾಯಿದ್ದೆ. ಫಾಲ್ಸ್ ಚೆನ್ನಾಗಿದೆ, ಬಟ್ ಯು ಶುಡ್ ಬಿ ವೆರಿ ಎನರ್ಜೆಟಿಕ್ ಇವಾಗ ಬರುವಾಗ. ಆ್ಯಂಡ್ ದರ್ ಇಸ್ ಅ ಸ್ಮಾಲ್ ಟೆಂಪಲ್ ಓವರ್ ದೇರ್, ಟೆಂಪಲು ಚೆನ್ನಾಗಿದೆ, ವಿಸಿಟ್ ಮಾಡ್ಬೋದು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿ ವ್ಯೂ ಪಾಯಿಂಟ್ ಮಾಡಿದ್ದಾರೆ, ನಾವು ಆ ವ್ಯೂ ಪಾಯಿಂಟ್ ಕೂಡ ನೋಡ್ಬೋದು. ಬನ್ನಿ ಯಾವ ಥರ ಇದೆ ಅಂತ ನೋಡೋಣ. ಇನ್ನು ಕೆಳಗಡೆ ಹೋಗೋಣ. ಚೈತನ್ಯ ಅಂತ, ನಾನು ಇಲ್ಲೇ ಅಣಕಲ್ ನಿವಾಸಿ. ಆಗಾಗ ಬಂದು ಹೋಗ್ತಾ ಇದ್ವಿ, ಆದರೆ ಈ ಕೊರೋನಾ ಇರೋದ್ರಿಂದ 3 ವರ್ಷದಿಂದ ಬರೋಕ್ಕಾಗಲಿಲ್ಲ. 3 ವರ್ಷದಿಂದ ತುಂಬಾ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ, ಚಿಕ್ಕ ಮಕ್ಕಳಿಂದ ವಯಸ್ಸಾದವ್ರವರೆಗೂ ಎಲ್ಲರಿಗೂ ಕೆಳಗೆ ಇಳಿದೋಗಿ ಮೇಲೆ ಹತ್ತೋಕ್ಕೆ ಸಪೋರ್ಟ್ ಸಿಸ್ಟಮ್ ಮಾಡಿದ್ದಾರೆ. ಸೈಡಲ್ಲೆಲ್ಲ ಎಂಜಾಯ್ ಮಾಡ್ಬೋದು, ವೀಕೆಂಡಲ್ಲಿ 1 ಡೇ ಟ್ರಿಪ್ ಅಂತಲೇ ಹೇಳ್ಬೋದು. ಇಲ್ಲ, ನಮ್ಮ ಆಡಿಯನ್ಸ್ ಆ ರೀತಿ ಇಲ್ಲಿ ರಿವ್ಯೂ ಕೊಡ್ತಾ ಇದ್ದಾರೆ ಅಂತ ಇನ್ನು ಮುಂದೆ ಹೋಗಿ ನೋಡೋಣ ಬನ್ನಿ ಯಾವ ಥರ ಇದೆ ಅಂತ. ಸಂಡೇ ಒಂದಿನ ಟ್ರಿಪ್ಪು ಬಂದು ಆರಾಮಾಗಿ ಓಡಾಡ್ಕೊಂಡು ಫ್ಯಾಮಿಲಿ ಜೊತೆನಲ್ಲಿ ಬರ್ಬೋದು. ಬನ್ನಿ ಇನ್ನು ಮುಂದೆ ಹೋಗಿ ನೋಡೋಣ. ನೋಡಿ, ಇನ್ನೂ ಜನ ಜಾಸ್ತಿ ಬರ್ತಾ ಇದ್ದಾರೆ, ನಾವು ಇದ್ದಾಗ ಕಡಿಮೆ ಇದ್ರು, ಈಗ ಇನ್ನೂ ಜಾಸ್ತಿ ಬರ್ತಾ ಇದ್ದಾರೆ. ನೋಡ್ಬೋದು ಯಾವ ಥರ ಬರ್ತಾ ಇದ್ದಾರೆ ಅಂತ. ಆಲ್ಮೋಸ್ಟ್ ರೀಚ್ ಆದ್ರೆ ಇನ್ನು ಸ್ವಲ್ಪ, ಇನ್ನೊಂದು 20 ಸ್ಟೆಪ್ಸ್ ಇದೆ ಅನ್ಕೊಂತೀನಿ. ಬನ್ನಿ ಹೋಗೋಣ.
ಸ್ನೇಹಿತರೆ, ಇಲ್ಲಿಗೆ ಸ್ಟೆಪ್ಸು ಫಿನಿಶ್ ಆಯಿತು. ನಮ್ಮ ರೈಟ್ ಸೈಡ್ಗೆ ಫಾಲ್ಸ್ ಇದೆ, ಲೆಫ್ಟ್ ಸೈಡ್ಗೆ ದೇವಸ್ಥಾನ ಇದೆ. ಮೊದಲಿಗೆ ನಾವು ಫಾಲ್ಸ್ ನೋಡ್ಕೊಬರೋಣ. ಮುತ್ಯಾಲ ಮಡುಗು ಫಾಲ್ಸ್ ಇದಾಗಿದೆ, ನೀವು ನೋಡ್ತಾ ಇರ್ಬೋದು ನೀರು ಬರ್ತಾ ಇದೆ. ಇಲ್ಲಿ ಮಳೆ ಇಲ್ಲದೆ ಇರೋ ಕಾರಣ ನೀರು ಕಡಿಮೆ ಆಗಿದೆ. ಮಳೆ ಬರ್ತಾ ಇದ್ದಾಗ ಜಾಸ್ತಿ ನೀರು ಬರುತ್ತೆ ಅಂತ ಹೇಳ್ತಾ ಇದ್ರು ಜನ. ಸೊ ಇಲ್ಲಿ ಚಿಕ್ಕ ಮಕ್ಕಳೆಲ್ಲ ನೀರಲ್ಲಿ ಆಟ ಆಡ್ತಾ ಇದ್ದಾರೆ. ಬನ್ನಿ, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಬರುತ್ತೆ. ಫುಲ್ ವಾಟರ್ ಫುಲ್ ಕೋಲ್ಡ್ ಇದೆ ಇಲ್ಲಿ, ಎಲ್ಲರೂ ಬರ್ತಾರೆ ಎಂಜಾಯ್ ಮಾಡ್ತಾರೆ. ಮತ್ತೆ ಫುಲ್ಲು ಎಂಜಾಯ್. ಸೊ ಫಾಲ್ಸ್ ಇದಾಗಿದೆ, ಇನ್ನು ನೆಕ್ಸ್ಟು ದೇವಸ್ಥಾನ ನೋಡೋಕ್ಕೆ ಹೋಗೋಣ ಬನ್ನಿ. ನಾವು ಅಲ್ಲಿಂದ ಲೆಫ್ಟಿಗೆ ತೊಗೊಂಡು ಬಂದರೆ ಮುತ್ಯಾಲ ಈಶ್ವರ ಅಂತ ದೇವಾಲಯ ನೋಡ್ಬೋದು. ಇಲ್ಲಿ ದೇವಸ್ಥಾನದಲ್ಲಿ ಕ್ಲೋಸ್ ಮಾಡಿದ್ದಾರೆ. ಈ ಕಡೆ ನಾವು ಓಪನಲ್ಲಿರೋ ಲಿಂಗ ಇದೆ, ಇಲ್ಲಿ ಬನ್ನಿ ನೋಡೋಣ. ಮುತ್ಯಾಲ ಮಡುವು ಪರ್ಲ್ ವ್ಯಾಲಿ ಅಂತಲೇ ಸುಪ್ರಸಿದ್ಧ. ಇಲ್ಲಿ ನೀವು ನೋಡ್ಬೋದು ಸುಪ್ರಸಿದ್ಧ ಜಲಪಾತ. ಸೊ ಪರ್ಲ್ ಹನಿಗಳಂತೆ ಮತ್ತು ಮುತ್ತಿನಂತೆ ನೀರು ಬೀಳ್ತಕ್ಕಂಥ ಈ ಜಾಗದಲ್ಲಿ ಶಿವನ ಲಿಂಗ ಮತ್ತು ಶಿವನ ದೇವಸ್ಥಾನ ಇದೆ. ಈ ಶಿವನ ಲಿಂಗದ ಪ್ರತಿದಿನ ಪೂಜೆ ಮತ್ತು ಪ್ರಸಾದ ವಿನಿಯೋಗ ನಡೀತಿರುತ್ತೆ. ಅದೇ ರೀತಿ ತಿಂಗಳಲ್ಲಿ ಕೊನೆ ಭಾನುವಾರ ಪ್ರತಿ ಭಾನುವಾರ ಹೋಮ ಹವನಗಳ ಕಾರ್ಯಕ್ರಮ ಇರುತ್ತೆ. ಸಾರ್ವಜನಿಕರ ಹಿತಾದೃಷ್ಟಿ ಮತ್ತು ಸಾರ್ವಜನಿಕರ ಶ್ರೇಯೋಭಿವೃದ್ಧಿಗೆ ಈ ಒಂದು ಹೋಮ ಕಾರ್ಯಕ್ರಮನ ಪ್ರತಿ ತಿಂಗಳು ಮುತ್ಯಾಲೇಶ್ವರ ಸೇವಾ ಟೀಮ್ ಒಂದು ಎಲ್ಲ ಸೇವಕರತ್ರು ಮಾಡ್ಕೊಂಬಂದಿದ್ದಾರೆ. ಸೊ ಈ ಒಂದು ಎಲ್ಲ ಹೋಮ ಹವನ ಈ ಮತ್ತು ದೇವತಾ ಕಾರ್ಯಗಳಲ್ಲಿ ಭಾಗಿಯಾಗಿ ಈ ರೀತಿ ಎಲ್ಲ ರೀತಿಯ ಒಂದು ಧರ್ಮ ಕಾರ್ಯಗಳಲ್ಲಿ ನಡೀತಿರ್ತಕ್ಕಂಥ ಅನ್ಯ ರೀತಿಯ ಚಟುವಟಿಕೆಗಳು ದಿನೇ ದಿನೇ ಇಲ್ಲಿ ಕಡಿಮೆ ಆಗ್ತದೆ. ಸೊ ಈ ಒಂದು ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಾರ್ವಜನಿಕರನ್ನು ಕೇಳ್ಕೊಳ್ತೇನೆ, ಎಲ್ಲರೂ ಬಂದು ಭಗವಂತನ ಸೇವೆಗೆ ಬಂದು ಸೇವೆ ಮಾಡಿ ಆ ಒಂದು ಭಗವಂತನ ಅನುಗ್ರಹ ಪಡಿಬೇಕು ಅಂತೇಳಿ ಕೇಳ್ಕೊಳ್ತಿದ್ದಾನೆ. ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿಗೆ ಸದಾ ಬಂದು ಪೂಜೆ ಸಲ್ಲಿಸುವಂತ ಭಕ್ತಾದಿಗಳು ಈ ರೀತಿ ಹೇಳ್ತಾರೆ. ವಿಸಿಟ್ ಮಾಡಿದ್ವಿ. ಸೊ ನಮ್ಮ ಬೆಂಗಳೂರಿಗೆ ಒಂದು 20-30 ಕಿಲೋಮೀಟರ್ ಅಂದ್ಕೊಳ್ತೀನಿ ಬಹುಶಃ. ಇದು ಒಂದು ಒಳ್ಳೆ ಪರಿಸರ ಕ್ಷೇತ್ರ, ಆಮೇಲೆ ಪ್ರಾಣಿಗಳಿರುವಂಥ ಒಂದು ಕ್ಷೇತ್ರ. ಇಲ್ಲಿ ಕೆಳಗಡೆ ಒಂದು ಈಶ್ವರನ ದೇವಸ್ಥಾನ ಇದೆ. ಈಗ ಸ್ವಲ್ಪ ಏನಾಗಿದೆ, ಸ್ವಲ್ಪ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಆಗಬೇಕು. ಮುಂಚೆ ಎಲ್ಲ ಮೆಟ್ಸ್ ಸ್ಟೆಪ್ಸ್ ಇರಲಿಲ್ಲ, ಈಗೆಲ್ಲ ಸ್ವಲ್ಪ ಸ್ಟೆಪ್ಸ್ ಮಾಡಿದ್ದಾರೆ. ಸ್ವಲ್ಪ ಅಲ್ಲಿ ನೀರಿನ ಜಾಗ ಇದೆ, ಅಲ್ಲಿ ದೇವಸ್ಥಾನ ಎಲ್ಲ ಇನ್ನೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಆಗಬೇಕು. ಇನ್ನೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಆದರೆ ಜನನೂ ಬರಲಿಕ್ಕೆ ಒಂದು ಖುಷಿ, ಒಳ್ಳೆ ಪ್ರವಾಸೋದ್ಯಮ ಕ್ಷೇತ್ರ ಇದು. ಸೊ ಮತ್ತು ರಸ್ತೆನೂ ಅಷ್ಟೇ, ಅಷ್ಟು ಒಳ್ಳೆ ಇದಾಗಿಲ್ಲ. ರಸ್ತೆನೂ ಒಂದು ಸ್ವಲ್ಪ ಅಭಿವೃದ್ಧಿ ಮಾಡಿದ್ರೆ ಬೆಂಗಳೂರು ಜನಕ್ಕೆ ಭಾಳ ನಿಯರೆಸ್ಟ್ ಇರುವಂಥ ಪರಿಸರ ಕ್ಷೇತ್ರ ಈ ಕ್ಷೇತ್ರ. ಸೊ ದಯಮಾಡಿ ಇಲ್ಲಿ ಸಂಬಂಧಪಟ್ಟವ್ರು ಯಾರು ಇದ್ರೆ ಇದನ್ನ ನೋಡ್ತಾ ಇದ್ರೆ ಈ NK ಚಾನಲ್ ಮುಖಾಂತರ ನಾನು ಅವ್ರಿಗೆ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಈ ಜಾಗ ನೋಡಿ ನಂಗೆ ಖುಷಿ ಆಯ್ತು, ಯಾಕಂದ್ರೆ ಇಲ್ಲಿ ಆಟಕ್ಕೆ ಚೆನ್ನಾಗಿದೆ. ಅದಕ್ಕೆ ನಂಗೆ ಬೋಟಿಂಗ್ ಹೋಗ್ಬೇಕು ಅಂತ ಇಷ್ಟ. ಬೋಟಿಂಗ್ ಅನ್ನೇ ಒಂಥರ ಫ್ಯಾಮಿಲೀಸ್ ಬರ್ತೀವಿ. ಎಲ್ಲ ಆಲ್ಮೋಸ್ಟ್ ತೋರಿಸಿದ್ರಿ, ಎಲ್ಲ ಮುಗೀತು. ಇನ್ನು ಡ್ಯಾಮ್ ಒಂದು ಉಳಿದಿದೆ, ಡ್ಯಾಮ್ ಹೆಂಗಿದೆ ನೋಡೋಣ ಬನ್ನಿ. ಮತ್ತೆ ಪಾರ್ಕ್ ಇದೆ ಮಕ್ಕಳು ಆಟ ಆಡೋಕ್ಕೆ. ಆ ಪಾರ್ಕ್ ನೋಡೋಕ್ಕೆ ಮುಂಚೆ ಫಸ್ಟು ಡ್ಯಾಮ್ನ ನೋಡ್ಕೊಬರೋಣ ಬನ್ನಿ. ಡ್ಯಾಮ್ ಯಾವ ಥರ ಇದೆ?